ಇನ್ನ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿರುವಂತ ಲೋಕಸಭಾ ಕ್ಷೇತ್ರ ಅದು ಮಂಡ್ಯ ಮಂಡ್ಯ ಪ್ರಚಾರದ ಅಖಾಡಕ್ಕೆ ಸುಮಲತಾ ಅಂಬರೀಷ್ ಅವರು ಎಂಟ್ರಿ ಕೊಡ್ತಾ ಇದ್ದಾರಂತೆ ಬಹಿರಂಗ ಪ್ರಚಾರದ ಕೊನೆ ದಿನ ಮತಭೇಟಿಯನ್ನ ಮಾಡಲಿದ್ದಾರೆ ಸುಮಲತಾ ಅಂಬರೀಷ್ ಅಂದ್ರೆ ನಾಳೆ ನಾಳೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಪರವಾಗಿ ಒಂದ್ ಕಡೆ ದರ್ಶನ್ ಮತ ಮುಂದುವರಿಸಿದ್ದಾರೆ ಮುಂದುವರೆಸಿದ್ದಾರೆ ಒಂದು ಮೂರು ದಿನ ಈಗ ಆಲ್ರೆಡಿ ದರ್ಶನ್ ಪ್ರಚಾರವನ್ನ ಮಾಡಿರುವಂತದ್ದು ಇದು ಕ್ಷೇತ್ರದ ಹಲವೆಡೆ ನಟ ದರ್ಶನ್ ಇವತ್ತು ಕೂಡ ಕ್ಯಾಂಪೇನ್ ಮುಂದುವರಿಸಲಿದ್ದಾರೆ ಕುತೂಹಲವನ್ನು ಮೂಡಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಕೃಷ್ಣ ಇಲ್ಲಿ ನೋಡ್ತಾ ಇದ್ವಿ ದರ್ಶನ್ ಹತ್ತತ್ರ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ರೆ ನಾಲ್ಕು ದಿನ ಸ್ಟಾರ್ ಚಂದ್ರ ಅವರ ಪರವಾಗಿ ಮತ ಭೇಟಿಯನ್ನ ಮಾಡಿದಂತಾಗುತ್ತೆ ಮತ್ತಿನ್ ಯಾವತ್ತು ಅಂದ್ರೆ ಇಲ್ಲಿ ಯಾವತ್ತು ಕಾಣಿಸಿಕೊಳ್ಳದಂತ ಸುಮಲತಾ ಅಂಬರೀಷ್ ಅವರು ನರೇಂದ್ರ ಮೋದಿಯವರ ಸಮಾವೇಶ ಬಿಟ್ರೆ ಇನ್ನೆಲ್ಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಿರಲಿಲ್ಲ ನಾಳೆ ಅಖಾಡ ಕಿಳಿತಾ ಇದ್ದಾರೆ ಅಂದ್ರೆ ಬಂದಿಲ್ಲ ಅನ್ನುವಂಥ ಅಪವಾದ ಬೇಡ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನೆ ಸಾಂಕೇತಿಕವಾಗಿ ಒಂದು ಪ್ರಚಾರ ಮಾಡ್ಬಿಡೋಣ ಅನ್ನುವಂಥ ಕಾರಣನ ಇಲ್ಲ ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಖಾಡ ಕಿಳಿತಾ ಇದ್ದಾರಾ ಅಂತ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸುಮಲತಾ ಇದುವರೆಗೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರು ಕಾಣಿಸಿಕೊಂಡಿಲ್ಲ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಸುಮಲತಾ ಅಂಬರೀಷ್ ಅವರು ಯಾಕೆ ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಇದೀಗ ಎಲ್ಲ ಒಂದು ಕಡೆ ಕೊನೆಯ ದಿನದಲ್ಲಿ ಒಂದು ಕಡೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಭಾಗದಲ್ಲಿ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು ಹೀಗಾಗಿ ಇವರ ಪ್ರಚಾರ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಒಂದು ಕಡೆ ಏನಾದರೂ ಕುಮಾರಸ್ವಾಮಿ ಅವರ ಜೊತೆಗೂಡಿ ಪ್ರಚಾರವನ್ನು ಮಾಡಿದ್ರೆ ಸಹಜವಾಗಿಯೇ ಆ ಭಾಗದಲ್ಲಿ ಜನರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಒಂದು ರೀತಿ ಮುಜುಗರ ಆಗುತ್ತೆ ಕುಮಾರಸ್ವಾಮಿ ಆಗುತ್ತೆ ಅನ್ನೋದು ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಕೂಡ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಒಂದು ಬಿಜೆಪಿ ಸೇರಿದ್ರು ಕೂಡ ಅಷ್ಟು ಮಟ್ಟಿಗೆ ಸುಮಲತಾ ಅಂಬರೀಷ್ ಅವರ ಕರ್ಕೊಂಡು ನಾವು ಪ್ರಚಾರ ಮಾಡೋ ಅಗತ್ಯತೆ ಇಲ್ಲ ನಾವೇ ಗೆಲ್ಬಹುದು ಅನ್ನೋದು ಇದ್ರಲ್ಲಿ ಇದ್ರು ಮನಸ್ಥಿತಿಯಲ್ಲಿ ಇದ್ರು ಈಗ ಬಿಜೆಪಿ ನಾಯಕರು ಒಂದು ತಂತ್ರಗಾರಿಕೆಯನ್ನ ಮಾಡಿದರೆ ಸುಮಲತಾ ಅಂಬರೀಷ್ ಮತ್ತೆ ಕುಮಾರಸ್ವಾಮಿ ಅವರ ಜೊತೆಗೂಡಿ ಒಂದೇ ವೇದಿಕೆಯಲ್ಲಿ ಪ್ರಚಾರವನ್ನ ಮಾಡ್ತು ಅಂತಂದ್ರೆ ಮತ್ತಷ್ಟು ಬಿಜೆಪಿಗೆ ಲಾಭ ಆಗುತ್ತೆ ಆ ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಲಾಭ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಕೊನೆ ದಿನದಲ್ಲಿ ಪ್ರಚಾರಕ್ಕೆ ಮುಂದಾಗಿರುವಂತದ್ದು ಹೀಗಾಗಿ ನಾಳೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿರುವಂತದ್ದು ಆದರೆ ಇನ್ನು ಎಲ್ಲಿ ಪ್ರಚಾರ ಮಾಡ್ತಾ ಬಗ್ಗೆ ಇನ್ನಷ್ಟೇ ಮಾಹಿತಿ ಬಿಜೆಪಿಯಿಂದ ಕೊಡಬೇಕಾಗತ್ತೆ ನಾಳೆ ಅಂತಿಮವಾಗಿ ಕೊನೆ ದಿನದ ಪ್ರಚಾರ ಆಗಿರುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡದ್ರ ಮುಖಾಂತರವಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡುತ್ತಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವರು ಅಭ್ಯರ್ಥಿಯಾಗಿ ಕ್ಯಾಂಪೇನ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಕೊನೆ ದಿನದಲ್ಲಿ ಒಂದಷ್ಟು ಭಾವನಾತ್ಮಕವಾಗಿ ಅಲ್ಲಿ ಮತಗಳನ್ನು ಕೇಳುವಂತೆ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದರು ಆದರೆ ಇವಾಗ ಬದ್ದಾಗಿರುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಿಲ್ಲ ಬದಲಾಗಿ ಕುಮಾರಸ್ವಾಮಿ ಅವರು ಮಾತ್ರ ಸ್ಪರ್ಧೆಯನ್ನು ಮಾಡಿದ್ದಾರೆ ಹೀಗಾಗಿ ನಾಳೆ ಕೊನೆ ದಿನದ ಪ್ರಚಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಅವರು ಯಾವ ರೀತಿಯಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ ಈಗ ಸದ್ಯಕ್ಕೆ ಇರತಕ್ಕ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ಗೆ ಮುಜುಗರ ಆಗಿದೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಶೆಟ್ಟರ್ಗೆ ಗೇರಾವನ್ನ ಹಾಕಲಾಗಿದೆ ರಾಮದುರ್ಗ ತಾಲೂಕಿನ ಚಿಕ್ಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಯಾವ ಕಾರಣಕ್ಕೆ ಗೇರಾವನ್ನ ಹಾಕಲಾಗಿದೆ ಅಂತ ನೋಡೋದಾದ್ರೆ ಬಿಜೆಪಿಯ ಚಿಕ್ಕ ರೇವಣ್ಣ ಅವರನ್ನ ಕರ್ಕೊಂಡು ಬಂದಿಲ್ಲ ನೀವು ಪ್ರಚಾರಕ್ಕೆ ಅಂತ ಹೇಳಿಬಿಟ್ಟು ಚಿಕ್ಕ ರೇವಣ್ಣ ಬೆಂಬಲಿಗರಿಂದ ಗೇರಾವನ್ನ ಹಾಕಲಾಗಿದೆ ಚಿಕ್ಕ ರೇವಣ್ಣ ಅವರನ್ನ ಬಿಟ್ಟು ಪ್ರಚಾರಕ್ಕೆ ಹೋಗಿದ್ರು ಶೆಟ್ಟರ್ ಅವರು ಮಹಾದೇವಪ್ಪ ಯಾದವಾಡ ಅವರ ಜೊತೆ ಪ್ರಚಾರಕ್ಕೆ ಹೋಗಿದ್ದಂಥ ಹಿನ್ನೆಲೆಯಲ್ಲಿ ಚಿಕ್ಕ ರೇವಣ್ಣ ಅವರ ಬೆಂಬಲಿಗರು ಕಿಡಿಕಾರಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರನ್ನ ಕರೆದುಕೊಂಡು ಬಂದಿದ್ದೀರಿ ಅವ್ರನ್ನ ಕರ್ಕೊಂಡು ಓಡಾಡ್ತಿದ್ದೀರಿ ನೀವು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕ ರೇವಣ್ಣ ಬೆಂಬಲಿಗರು